नमस्ते एल्रिगू, वेलकम टू नंदिनीस क्रिएटिव चानल गे। निम्गेल्ला ई महिळेयर बग्गे गोत्तिरलेबेकु। हौदु, ई महिळेयर हेसरन्न गिन्नीस बुक नल्लि सेरिसलागिदे। इवरिगे वयसाद्रू कूड इवर कूदलु उद्दवागि दट्टवागि मत्ते समृद्धियागि बेळेदिदे। इवरु हेच्चागि इवर कूदलिन आरैकेगे बळसोदु अक्किय नीरन्न हेच्चागि बळसुत्तारे। ಈ ಒಂದು ರೈಸ್ ವಾಟರ್ ನಲ್ಲಿ ವಿಶೇಷವಾದಂತ ರೀತಿಯ ಪ್ರೋಟೀನ್ ಇದೆ। ಇದ ಈ ಒಂದು ಅಕ್ಕಿ ನೀರನ್ನ ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡ್ಕೊಂಡಾಗ ಅದರಲ್ಲಿ ಇರುವಂತ ವಿಶೇಷವಾದ ಪ್ರೋಟೀನ್ ಅಂಶ ನಮ್ಮ ಕೂದಲ ಎಳೆಯನ್ನ ಕವರ್ ಮಾಡ್ತಾ ಹೋಗುತ್ತೆ। ಸ್ವಲ್ಪ ಸಮಯಗಳ ನಂತರ ನಾವು ಈ ಒಂದು ನೀರನ್ನ ಪ್ಲೇನ್ ವಾಟರ್ ಹಾಕಿಬಿಟ್ಟು ಅಕ್ಕಿ ನೀರನ್ನ ತೊಳೆದು ಬಿಡ್ತೀವಿ। ಆ ತೊಳೆದ ನಂತರನೂ ಕೂಡ ಆ ಒಂದು ಪ್ರೋಟೀನ್ ಅಂಶ ನಮ್ಮ ಕೂದಲಿನ ಎಳೆಯ ಮೇಲೆ ಹಾಗೇನೇ ಇರುತ್ತೆ। ಅದು ನಮ್ಮ ಹೇರ್ ಗೆ ಒಂದು ಒಳ್ಳೆಯ ನರಿಜ್ಮೆಂಟ್ ಅನ್ನು ಕೊಡುತ್ತೆ ಮತ್ತೆ ಯಾವುದೇ ರೀತಿಯ ಡ್ಯಾಮೇಜ್ ಆಗೋದಕ್ಕೆ ಕೂಡ ಬಿಡದೇನೆ ಕೂದಲು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಈ ಒಂದು ರೈಸ್ ವಾಟರ್ ತುಂಬಾನೇ ಉಪಯುಕ್ತವಾದದ್ದು ಅಂತಾನೆ ಹೇಳಬಹುದು। ಇನ್ನು ಈ ರೈಸ್ ವಾಟರ್ ನಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ಮತ್ತೆ ವಿಟಮಿನ್ ಇ ಕೂಡ ತುಂಬಾನೇ ಹೆಚ್ಚಾಗಿದೆ, ಮಿನರಲ್ಸ್ ಇದೆ, ಮತ್ತೆ ನಮ್ಮ ಕೂದಲಿನ ಬೆಳವಣಿಗೆಗೆ ಬೇಕಾಗಿರುವಂತ ಉತ್ತಮ ಪೋಷಕಾಂಶಗಳು, ಒಂದು ಒಳ್ಳೆಯ ತತ್ವಗಳು ಕೂಡ ಈ ರೈಸ್ ವಾಟರ್ ನಲ್ಲಿ ಇರೋದ್ರಿಂದ ಇದು ನಮ್ಮ ಕೂದಲನ್ನು ಬುಡದಿಂದನೇ ಸದೃಢ ಮಾಡುತ್ತೆ ಅಂತಾನೆ ಹೇಳಬಹುದು। ನಮ್ಮ ಸ್ಕಾಲ್ಫ್ ಗೆ ಇದು ಒಂದು ಒಳ್ಳೆಯ ಗಟ್ಟಿತನವನ್ನ ಕೊಡುತ್ತೆ ಅಂತಾನೆ ಹೇಳಬಹುದು। 90% ಹಾಳಾಗಿರುವಂತ ಕೂದಲು ಆದರೂ ಸರಿ ಅಷ್ಟು ಡ್ಯಾಮೇಜ್ ಆಗಿದ್ರೂ ಕೂಡ ನಾವು ವಾರದಲ್ಲಿ 2 ಸತಿ 3 ಸತಿ ಈ ಒಂದು ರೈಸ್ ವಾಟರ್ ಅನ್ನು ನಮ್ಮ ಕೂದಲಿಗೆ ಬಳಸೋದ್ರಿಂದ ಒಂದು ತುಂಬಾನೇ ಜೀವ ಕೊಡುತ್ತೆ ನಮ್ಮ ಹೇರ್ಸ್ ಗೆ। ಅಷ್ಟು ಒಂದು ಸಮೃದ್ಧವಾದ ಅಂಶಗಳು ಇದರಲ್ಲಿ ಇದೆ ಅಂತಾನೆ ಹೇಳಬಹುದು। ನೋಡಿ, ನಾನು ಇಲ್ಲೊಂದು ಬೌಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಊಟದ ಅಕ್ಕಿನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ। ಮನೆಯಲ್ಲಿ ಯಾವ ಅಕ್ಕಿ ಬಳಸ್ತಿರೋ ಆ ಒಂದು ಅಕ್ಕಿನ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕಾಗುತ್ತೆ। ಆ ಒಂದು ಅಕ್ಕಿನ ಒಂದು 3 ರಿಂದ 4 ಟೈಮ್ ಚೆನ್ನಾಗಿ ಕಿವುಚಿಬಿಟ್ಟು ಇದನ್ನ ತೊಳಿಬೇಕಾಗುತ್ತೆ। ಈ ನೀವು ಅಕ್ಕಿಯನ್ನ ತೊಳೆದಿರ್ತಿರಲ್ಲ ಆ ನೀರನ್ನ ಹಾಗೇನೆ ಚೆಲ್ಲೋದ್ರ ಬದಲಾಗಿ ನಾವು ಇದನ್ನ ಮನೆಯಲ್ಲಿ ಬೆಳೆಸಿಕೊಂಡಿರುವಂತ ಗಿಡಗಳಿಗೆ ಹಾಕೋದ್ರಿಂದ ಅಕ್ಕಿ ನೀರಾಗಿರಬಹುದು ಅಥವಾ ತರಕಾರಿಗಳನ್ನ ತೊಳೆದಿರೋ ಅಂತ ನೀರಾಗಿರ್ಬೋದು ಅಥವಾ ಈ ಬೇಳೆಗಳನ್ನೆಲ್ಲ ತೊಳೆದಿರುವಂತ ನೀರನ್ನಾದರೂ ಸರಿ ಎಲ್ಲದನ್ನು ನಾವು ಗಿಡಗಳಿಗೆ ಹಾಕೊಳ್ಳೋದ್ರಿಂದ ಗಿಡಗಳು ಸಮೃದ್ಧಿಯಾಗಿ ಬೆಳೀತಾ ಹೋಗುತ್ತೆ। ಇದಕ್ಕೆ ನಾವು ಎಕ್ಸ್ಟ್ರಾ ಗೊಬ್ಬರ ಹಾಕುವಂತ ಅವಶ್ಯಕತೆ ಇಲ್ಲ। ಈ ರೀತಿ ನೀರುಗಳನ್ನು ನಾವು ಚೆಲ್ಲೋದ್ರ ಬದಲಾಗಿ ಗಿಡಗಳಿಗೆ ಹಾಕೋದ್ರಿಂದ ಸಮೃದ್ಧಿಯಾಗಿ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು। ಇನ್ನು ನಾನು ಇಲ್ಲಿ ತೊಳೆದಿರುವಂತ ಅಕ್ಕಿನ ನೋಡಿ, ಇಲ್ಲಿ ಒಂದು ಬಾಕ್ಸಿಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ। ಇದಕ್ಕೆ ನಾನಿಲ್ಲಿ ಒಂದು 2 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಇದರಲ್ಲಿ ಇಡನ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಓವರ್ ನೈಟ್ ಹಾಗೆ ಇಡ್ತಾ ಇದ್ದೀನಿ। ಇಡೀ ರಾತ್ರಿ ಚೆನ್ನಾಗಿ ನೆನೆಯೋದಕ್ಕೆ ಹಾಗೆ ಬಿಡ್ತಾ ಇದ್ದೀನಿ। ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗು ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ। ನೋಡ್ಬೋದು ನೀರಿನ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಒಂದು ಸ್ವಲ್ಪ ವೈಟ್ ಕಲರ್ ಆಗಿದೆ। ಈ ಒಂದು ಅಕ್ಕಿಯ ನೀರು ಯಾವುದೇ ಔಷಧಿಗೂ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು, ಯಾವುದೇ ಒಂದು ಕಂಡೀಷನರ್ಗೂ ಇದು ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು। ಇದನ್ನು ಕ್ರಮೇಣವಾಗಿ ಬಳಸ್ತಾ ಹೋದರೆ ಆ ಕೂದಲು ಉದುರುವಂಥ ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗಿ ಒಂದು ಒಳ್ಳೆಯ ನರಿಷ್ಮೆಂಟು ನಮ್ಮ ಹೇರ್ಸಿಗೆ ಬರುತ್ತೆ ಅಂತಾನೆ ಹೇಳ್ಬೋದು। ಒಂದು ಒಳ್ಳೆಯ ಶೈನಿಂಗ್ ಬರ್ತಾ ಹೋಗುತ್ತೆ, ಹೇರ್ ಗ್ರೋತು ತುಂಬ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು। ನಾವು ಕೆಲವೊಂದು ಸತಿ ಎಣ್ಣೆನ ಜಾಸ್ತಿ ಅಪ್ಲೈ ಮಾಡಿದ್ರೆ ಹಾಗೇನೆ ಶಾಂಪೂ ವಾಶ್ ಮಾಡ್ತಾ ಇರ್ತೀವಿ, ಅಂಥ ಸಮಯದಲ್ಲಿ ನಮ್ಮ ಕೂದಲು ತುಂಬ ರಫ್ ಆಗಿರುತ್ತೆ ಮತ್ತು ಮಧ್ಯ ಮಧ್ಯದಲ್ಲಿ ಕಟ್ ಆಗ್ತಾ ಇರುತ್ತೆ, ಆ ತುದಿಯೆಲ್ಲ ಸೀಳ್ ಕೂದಲು ಥರ ಆಗಿರುತ್ತೆ, ಅಂಥ ಒಂದು ಹೇರನ್ನು ಕೂಡ ಇದು ಸರಿ ಮಾಡುತ್ತೆ ಅಂತಲೇ ಹೇಳ್ಬೋದು। ಅಂಥ ಒಂದು ಒಳ್ಳೆಯ ಅಂಶಗಳು ಈ ನಮ್ಮ ಅಕ್ಕಿಯ ನೀರಲ್ಲಿ ಇದೆ ಅಂತಲೇ ಹೇಳ್ಬೋದು। ತಲೆ ಸ್ನಾನಕ್ಕೂ 1 ಗಂಟೆಗಳ ಮೊದಲು ನೀವು ಈ ಒಂದು ರೈಸ್ ವಾಟರನ್ನು ಅಪ್ಲೈ ಮಾಡ್ಕೋಬೇಕು। ನಾವು ತಲೆಗೆ ಆಯಿಲ್ ಹಚ್ಕೊಂಡಿದ್ದೀವಿ ಅಂತಂದರೂ ಕೂಡ ಈ ಒಂದು ರೈಸ್ ವಾಟರನ್ನು ನೀವು ಅಪ್ಲೈ ಮಾಡ್ಕೋಬೋದು। ಬುಡದಿಂದ ತುದಿ ತನಕನೂ ಚೆನ್ನಾಗಿ ಇದನ್ನು ಹತ್ತಾ ಬರಬೇಕಾಗತ್ತೆ। ನಾನಿಲ್ಲಿ ಕಾಟನ್ ಬಾಲಿಂದ ಹಚ್ಚುತ್ತಾ ಇದ್ದೀನಿ, ಅಥವಾ ಸ್ಪ್ರೇ ಬಾಟಲ್ ಇದೆ ಅಂತಂದರೆ ಅದರಿಂದನೂ ಕೂಡ ಈ ರೀತಿ ಎಲ್ಲ ಕಡೆಯೂ ಚೆನ್ನಾಗಿ ಸ್ಪ್ರೇ ಮಾಡ್ತಾ ಬರಬೇಕು। ಚೆನ್ನಾಗಿ ಸ್ಪ್ರೇ ಮಾಡಿ ತುದಿ ತನಕನೂ 1 ಗಂಟೆಗಳ ಕಾಲ ಅದನ್ನು ಹಾಗೆ ಬಿಟ್ಟು ನಂತರ ನೀವು ಶಾಂಪೂ ವಾಶನ್ನು ಮಾಡ್ಕೋಬೋದು। ಈ ರೀತಿ ವಾರದಲ್ಲಿ 2 ಸತಿ ಅಥವಾ 3 ಸತಿ ಮಾಡಿ ನೋಡಿ, ಖಂಡಿತವಾಗ್ಲೂ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು। ತುಂಬ ಸಾಫ್ಟ್ ಆಗುತ್ತೆ ಮತ್ತು ತುಂಬಾ ಒಂದು ಒಳ್ಳೆಯ ಶೈನಿಂಗ್ ಕೂಡ ಬರ್ತಾ ಹೋಗುತ್ತೆ ನಮ್ಮ ಕೂದಲಿಗೆ ಅಂತಲೇ ಹೇಳ್ಬೋದು।
ನೆಕ್ಸ್ಟು ಎರಡನೇ ವಿಧಾನಕ್ಕೆ ನಾನಿಲ್ಲಿ ಮತ್ತೆ ಒಂದು 3-4 ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಒಂದು ಸತಿ ವಾಶ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ಮಾಮೂಲಿ ನಾವು ಮನೆಯಲ್ಲಿ ರೈಸ್ ಎಲ್ಲ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ, ಆದರೆ ಇದಕ್ಕೆ ಡಬಲ್ ನೀರು ಹಾಕಬೇಕಾಗತ್ತೆ. ನಾವಿಲ್ಲಿ ಗಂಜಿ ರೀತಿ ಬರಬೇಕು ನಮಗೆ ಮೇಲ್ಗಡೆ ಅನ್ನ ಎಲ್ಲ ಅನ್ನ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಆ ಮೇಲ್ಗಡೆ ಗಂಜಿ ಉಳಿಯುತ್ತಲ್ಲ ಆ ರೀತಿ ಗಂಜಿ ಬರೋ ರೀತಿ ನಾವು ಅನ್ನನ ಮಾಡಬೇಕು. ಚೆನ್ನಾಗಿ ಅನ್ನ ಬೇಯಬೇಕು, ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ಉಪ್ಪು ಹಾಕಬಾರ್ದು, ಉಪ್ಪು ಹಾಕ್ತೇನೆ ಹಾಗೆಯೇ ನಾವಿಲ್ಲಿ ಅನ್ನನ ಮಾಡ್ಕೋಬೇಕಾಗತ್ತೆ. ಆ ಅನ್ನ ಮತ್ತು ಆ ನೀರೇನು ಉಳಿದಿದೆ ಅದನ್ನು ನಾನಿಲ್ಲಿ ಸಪ್ರೇಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಒಂದು ಏನು ನಾವು ಸಪ್ರೇಟ್ ಮಾಡಿಟ್ಕೊಂಡಿದ್ದೀವಲ್ಲ ಈ ನೀರನ್ನು ನಾವು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನಂತರನೇ ನಮ್ಮ ಹೇರಿಗೆ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೋಡಿ ಇದನ್ನು ಈ ರೀತಿ ಅಪ್ಲೈ ಮಾಡ್ಕೊಳೋದು ತುಂಬ ಸುಲಭ, ಎಲ್ಲ ಹೇರ್ಸಿಗೂ ಇದು ಚೆನ್ನಾಗಿ ಹಿಡಿಯುತ್ತೆ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಅಥವಾ ಸ್ಪ್ರೇ ಬಾಟಲಿಂದ ಕೂಡ ನೀವು ಸ್ಪ್ರೇ ಮಾಡ್ಕೋಬೋದು, ಆದರೆ ತುಂಬ ಸುಲಭ ಅಂತಂದರೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಎಲ್ಲ ಕೂದಲಿಗೂ ಈ ಒಂದು ರೈಸ್ ವಾಟರು ಹಿಡಿಯುತ್ತೆ. ಒಂದು ಗಂಟೆಗಳ ನಂತರ ಶಾಂಪೂ ವಾಶ್ ಮಾಡಿಕೊಂಡ ನಂತರ ಹೇರು ತುಂಬಾ ಸಿಲ್ಕಿ ಸಾಫ್ಟ್ ಆಗುತ್ತೆ ಮತ್ತು ತುಂಬಾ ಶೈನಿಂಗ್ ಬರುತ್ತೆ. ನಮ್ಮ ಹೇರ್ಸಲ್ಲಿ ತುಂಬಾ ಸಾಫ್ಟ್ ಆಗ್ತಾ ಹೋಗುತ್ತೆ, ಹೇರ್ ಫಾಲನ್ನು ಕಡಿಮೆ ಮಾಡುತ್ತೆ ಮತ್ತು ಹೇರ್ ಗ್ರೋತ್ ಅನ್ನು 2-3 ಪಟ್ಟು ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ಕಂಡೀಷ್ನರಾಗೂ ಕೂಡ ಈ ಒಂದು ರೈಸ್ ವಾಟರು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲೇ ಇರುವಂಥ ಪದಾರ್ಥವನ್ನು ಬಳಸಿ ಖಂಡಿತವಾಗ್ಲೂ ನ್ಯಾಚುರಲ್ ಆಗಿಯೇ ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಬೆಳವಣಿಗೆಯನ್ನು ನಾವು ಕೊಡ್ಬೋದು ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಪ್ಲೀಸ್ ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.